ನಾನು ಪ್ರತ್ಯೇಕ ಧರ್ಮಕ್ಕಾಗಿ ಕೂಗೆಬ್ಬಿಸಿಲ್ಲ ಎಂದು ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಬಸವ ಧರ್ಮದ ಮಾನ್ಯತೆ ಬಗ್ಗೆ ಮಾತಾಡಿದ್ದೆ ಕೇಳಿದ್ವು, ಆ ವಿಚಾರದ ಬಗ್ಗೆ ನಾವು ಈ ಮುಂಚೆ ಕೇಳಿದ್ವು, ಆದರೆ ಪ್ರತ್ಯೇಕವಾಗಿ ಯಾವ ಧರ್ಮದ ಬಗ್ಗೆಯೂ ನಾವು ಕೂಗನ್ನ ಎಬ್ಬಿಸಿಲ್ಲ. ಬಸವ ವೀರಶೈವ ಹಾಗೆ ಲಿಂಗಾಯತರು ಒಟ್ಟಾಗಿರ್ತೇವೆ. ಚುನಾವಣೆ ಬಳಿಕ ವೀರಶೈವ ಲಿಂಗಾಯತ ಹೋರಾಟವನ್ನ ಮುಂದುವರಿಸ್ತೇವೆ. ಅಂದ್ರೆ ಒಂದು ಕಡೆ ಯಾವ ಧರ್ಮದ ಬಗ್ಗೆ ಪ್ರತ್ಯೇಕವಾಗಿ ಕೂಗೆಬ್ಬಿಸಿಲ್ಲ ಅಂತ ಸ್ವತಃ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾರೆ. ಇನ್ನೊಂದು ಕಡೆ ಚುನಾವಣೆಯ ನಂತರ ಈ ಬಗ್ಗೆ ಮಾತಾಡ್ತೇವೆ, ಹೋರಾಟವನ್ನ ಮಾಡ್ತೇವೆ ಅಂತಾರೆ. ಅಂದ್ರೆ ಇವರ ಒಂದು ನಿಲುವು ಏನು ಅಂತ ಒಂದು ಹೌದು ಅಥವಾ ಅಲ್ಲ ಅನ್ನೋ ನಿರ್ಧಾರವೂ ಕೂಡ ಅವರಲ್ಲಿ ಇಲ್ಲ. ಅವರಲ್ಲೇ ಈ ಒಂದು ಕನ್ಫ್ಯೂಷನ್ಸ್ ಇದೆ. ಚುನಾವಣೆ ಬಳಿಕ ವೀರಶೈವ ಲಿಂಗಾಯತ ಹೋರಾಟವನ್ನ ಮಾಡ್ತೇವೆ, ನಾವು ಒಟ್ಟಾಗಿದ್ರೆ ಯಾರಿಗೆ ಏನು ಸಮಸ್ಯೆ ಅನ್ನೋ ಪ್ರಶ್ನೆಯನ್ನ ಸ್ವತಃ ಅವರೇ ಹಾಕಿದ್ದಾರೆ. ಅಂದ್ರೆ ಪ್ರತ್ಯೇಕವಾಗಿ ಧರ್ಮಕ್ಕೆ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನೋದು ಅವರೇ, ಅದರ ಜೊತೆಗೆ ಹೋರಾಟವನ್ನ ಮಾಡ್ತೀವಿ ಅನ್ನೋದು ಅವರೇ, ಆಮೇಲೆ ಜೊತೆಲಿದ್ರೆ ಸಮಸ್ಯೆ ಏನು ಅನ್ನೋದು ಕೂಡ ಅವರೇ. 2023ರ ಚುನಾವಣೆ ಬಳಿಕ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿದ್ದೆ. ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಈ ರೀತಿಯಾಗಿ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಲಿಂಗಾಯತರ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಬ್ರೇಕ್ ಅನ್ನ ಹಾಕಲಾಗುತ್ತೆ. ಪ್ರತ್ಯೇಕ ಧರ್ಮದ ಹೋರಾಟದ ಬಗ್ಗೆ ನಾನು ಹೇಳಿಲ್ಲ ಅನ್ನೋದಾಗಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ಎನೋ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡೋಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಎಂಬಿ ಪಾಟೀಲ್ ಹೇಳಿಕೆ ಒಂಥರ ಕನ್ಫ್ಯೂಷನ್ ಅಂತಾನೆ ಹೇಳ್ಬೋದಲ್ವ? ಪ್ರತ್ಯೇಕ ಧರ್ಮದ ಬಗ್ಗೆ ಕೂಗನ್ನ ಅವರೇ ಹೇಳ್ತಾರೆ, ಅದು ಎಲೆಕ್ಷನ್ ಬಂದಾಗ್ಲೇ ಈ ರೀತಿ ಒಂದು ಧರ್ಮದ ಬಗ್ಗೆ ಕೂಗುಗಳು ಕೇಳಿ ಬರ್ತಾ ಇರುತ್ತೆ. ಯಾಕೆ ಎಲೆಕ್ಷನ್ ಹತ್ರ ಇರಬೇಕಾದ್ರೇನೆ ಈ ರೀತಿಯ ಒಂದು ಮಾತುಗಳು, ಹೇಳಿಕೆಗಳು ಯಾಕೆ ಅಂತ? ಮೃತ ಇಲ್ಲಿ ಚುನಾವಣೆ ವಿಚಾರವನ್ನು ನಾವು ಪರಿಗಣಿಸಲಿಕ್ಕೆ ಅಗತ್ಯತೆ ಕಂಡು ಬರಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು ಪಂಚಮಸಾಲಿ ಸಮುದಾಯದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಮ್ಗೆ 2A ಮೀಸಲಾತಿನ ಕೊಡ್ಬೇಕು ಅಂತ ಹೋರಾಟವನ್ನ ಮಾಡ್ತಿದ್ರೆ ಆ ಒಂದು ವಿಚಾರ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಏನು ಬೀದರ್ ಅಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಈ ಒಂದು ವಿಷಯ ಮೀಸಲಾತಿ ಹೋರಾಟವನ್ನ ಬಸವಮೃತ್ಯುಂಜಯ ಸ್ವಾಮೀಜಿ ಆರಂಭಿಸಿದ ಕಾರಣಕ್ಕೋಸ್ಕರ ಅದನ್ನ ಪ್ರಶ್ನೆ ಮಾಡುವಂತ ಮಾಧ್ಯಮಗಳಿಗೆ ಉತ್ತರ ನೀಡುವಂತ ಸಂದರ್ಭದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಮಾಡಿದ್ರೆ ಅಲ್ಪಸಂಖ್ಯಾತ ಅನ್ನೋ ಅರ್ಜಿಯ ವಿರುದ್ಧನ ಅಥವಾ ಆ ಒಂದು ಅಲ್ಪಸಂಖ್ಯಾತ ಸಮುದಾಯಗಳ ಪಟ್ಟಿಗೆ ಲಿಂಗಾಯತ ಧರ್ಮವನ್ನು ಸೇರ್ತಿದ್ದೇ ಆಗಿದ್ದಲ್ಲಿ ನಮ್ಗೆ 2A ಮೀಸಲಾತಿ ಪಡೆಯುವಂತ ಅವಶ್ಯಕತೆ ಬರ್ತಿರಲಿಲ್ಲ. ಯಾಕಂದ್ರೆ ಪ್ರತ್ಯೇಕ ಧರ್ಮದ ಅಡಿನಲ್ಲಿ ನಮ್ಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗ್ತಾ ಇತ್ತು. ಹೀಗಾಗಿ ನಮ್ಗೆ 2A ಮೀಸಲಾತಿ ಹೋರಾಟ ಮಾಡುವಂತ ಅನಿವಾರ್ಯ ಇರಲಿಲ್ಲ. ಲಿಂಗಾಯತ ಧರ್ಮದಲ್ಲಿರುವಂತಹ ಹಲವಾರು ಉಪಪಂಗಡಗಳು, ಸುಮಾರು 220ಕ್ಕೂ ಹೆಚ್ಚು ಉಪಪಂಗಡಗಳಿದೆ. ಆ ಎಲ್ಲಾ ಪಂಗಡಗಳಿಗೂ ಸಹ ಮೀಸಲಾತಿ ದೊರಕ್ತಾ ಇತ್ತು ಅಂತ ಅನ್ನೋ ವಿಷಯವನ್ನ ಅವರು ಪ್ರಸ್ತಾಪ ಮಾಡ್ಲಿಕ್ಕೆ ಹೊರಟಿದ್ರು. ಹೀಗಾಗಿ ಇದು ಚುನಾವಣಾ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರ ಆಗಿರಲಿಲ್ಲ. ಯಾಕಂದ್ರೆ 2018 ಚುನಾವಣೆಯಲ್ಲಿ ಈ ಒಂದು ವಿಷಯ ಪ್ರಮುಖ ಅಜೆಂಡವಾಗಿ ಬಿಜೆಪಿ ಮತ್ತು JDS ನವರು ಇದನ್ನ ಮುಂದಿಟ್ಕೊಂಡು ಚುನಾವಣೆಯಲ್ಲಿ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಏನು ಕಡಿಮೆ ಸ್ಥಾನಗಳಿಗೆ ಇಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ಒಂದು ವಿಷಯವನ್ನು ಸಹ ಎಂಬಿ ಪಾಟೀಲ್ ಅವರು ಈಗ ಅವರು ಮನವರಿಕೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಎಂಬಿ ಪಾಟೀಲ್ ಅವರು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಚುನಾವಣೆಯ ದೃಷ್ಟಿಕೋನದಿಂದ ಅಲ್ಲ, ಇಡೀ ಸಮುದಾಯವನ್ನ ಮೀಸಲಾತಿ ವ್ಯಾಪ್ತಿಗೆ ತಂದು ಅವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆ ಮೀಸಲಾತಿಯನ್ನು ಕಲ್ಪಿಸುವಂತ ಉದ್ದೇಶದಿಂದ ಮೊದಲನೇ ವಿಷಯ. ಆದ್ರೆ ಎರಡನೇ ವಿಷಯ ಅಂತಂದ್ರೆ ಈ ಒಂದು ಹೋರಾಟದಲ್ಲಿ ಎಂಬಿ ಪಾಟೀಲ್ ಅವರು ಮುಂಚೂಣಿ ನಾಯಕತ್ವನ ವಹಿಸಿದ್ರು. ಅದರ ಜೊತೆಗೆ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರು ಸಹ ಅದರಲ್ಲಿ ಆ ಒಂದು ಕೈ ಜೋಡಿಸಿದ್ರು. ಆದ್ರೆ ಅಂದಿನ ಸರ್ಕಾರದಲ್ಲಿ ಎಂಬಿ ಪಾಟೀಲ್ ಅವರು ಸಚಿವರಾಗಿದ್ದ ಕಾರಣಕ್ಕೋಸ್ಕರ ಎಂಬಿ ಪಾಟೀಲ್ ಅವರು ಪ್ರತ್ಯೇಕ ಧರ್ಮದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಅಜೆಂಡಾ ಅನ್ನೋ ರೀತಿ ಅದು ಸಾರ್ವಜನಿಕರಲ್ಲಿ ವ್ಯಕ್ತವಾಯಿತು ಅಥವಾ ಬಿಂಬಿತವಾಯಿತು. ಹೀಗಾಗಿ ಎಲ್ಲೊಂದ್ ಕಡೆ ಎಂಬಿ ಪಾಟೀಲ್ ಅವರು ಜಾಗತಿಕ ಲಿಂಗಾಯತ ಮಹಾವೇದಿಕೆಯನ್ನು ಕಟ್ಕೊಂಡು ಅದರಲ್ಲಿ ಜಾಮದಾರ್ ಇರ್ಬೋದು ಅಥವಾ ಬಸವರಾಜ ಹೊರಟ್ಟಿ ಇಂದಿನ ಸಭಾಪತಿಗಳೇನಿದ್ದಾರೆ, ವಿಧಾನ ಪರಿಷತ್ ಸಭಾಪತಿಗಳು, ಅವ್ರು ಬಸವರಾಜ ಹೊರಟ್ಟಿ ಅವರು ಸೇರಿದಂತೆ ಹಲವಾರು ನಾಯಕರುಗಳು ಈ ಒಂದು ವಿಷಯಕ್ಕೆ ಮುಂದಾಗಿದ್ರು. ಇನ್ನೂ ವಿಪರಾಕ್ಷ ಅಂದ್ರೆ ಇದೇ ಒಂದು ಎಂಬಿ ಪಾಟೀಲ್ ಅವರ ಪ್ರತ್ಯೇಕ ಧರ್ಮ ಹೋರಾಟಕ್ಕೆ ಅಂದಿನ ಅಥವಾ ಈಗಿರುವಂತಹ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಂತ ಶಾಮನೂರು ಶಿವಶಂಕರಪ್ಪ ಅವರು ವಿರೋಧ ವ್ಯಕ್ತಪಡಿಸಿದರು. ಯಾಕಂದ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ರು ಮತ್ತು ಸಚಿವರಾಗಿದ್ರು. ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಅವರು ಸ್ಪಷ್ಟಪಡಿಸಿರುವುದು ಕಾಂಗ್ರೆಸ್ ಪಕ್ಷದ ಅಜೆಂಡಾ ಅಲ್ಲ ಅಂತ ಅನ್ನೋದನ್ನ ಅವರು ಸಹ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ರಾಜಕೀಯವನ್ನ ವಿಪಕ್ಷಗಳು ಕಾಂಗ್ರೆಸ್ಗೆ ತಳುಕು ಹಾಕಿ ಎಂ ಬಿ ಪಾಟೀಲ್ ಅವರ ಈ ಒಂದು ಹೋರಾಟಕ್ಕೆ ಮುಂಚೂಣಿಯನ್ನ ಅವರು ವಹಿಸಿಕೊಂಡಿದ್ದಾರೆ ಮತ್ತು ಎಲ್ಲ ಇಡೀ ರಾಜ್ಯದಂತ ನಡೆದಂತ ಹೋರಾಟಗಳಲ್ಲಿ ಅವರು ಖರ್ಚು ವೆಚ್ಚವನ್ನ ಹಾಕಿ ಈ ಒಂದು ಲೀಡ್ ಅನ್ನು ತೆಗೆದುಕೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ತಾವು ಒಂದು ಯಡಿಯೂರಪ್ಪ ನಂತರ ಅಂದ್ರೆ ಬಿಜೆಪಿಯ ಯಡಿಯೂರಪ್ಪನವರು ಏನು ಲಿಂಗಾಯತ ಸಮುದಾಯ ನಾಯಕರನ್ನು ಗುರುತಿಸಿಕೊಂಡಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ ನಾನು ಲಿಂಗಾಯತ ನಾಯಕ ಅಂತ ಗುರುತಿಸಬೇಕು ಅಂತ ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ಒಂದು ಆರೋಪವನ್ನ ರಾಜಕೀಯ ವಲಯಗಳಲ್ಲಿ ರಾಜಕೀಯ ವಿಶ್ಲೇಷಣೆಗಳು ಕೇಳಿಬಂದು ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರು ಸಚಿವರಾಗಿದ್ದ ಕಾರಣಕ್ಕೋಸ್ಕರ ಅಂದು ಕಾಂಗ್ರೆಸ್ ಸರ್ಕಾರ ಇದ್ದ ಕಾರಣಕ್ಕೋಸ್ಕರ ಎಂ ಬಿ ಪಾಟೀಲ್ಗೆ ಈ ಒಂದು ಪ್ರತ್ಯೇಕ ಧರ್ಮದ ಹೋರಾಟದ ಮುಂಚೂಣಿ ನಾಯಕ ಅಂತ ಬಿರುದು ಬಂತು ಅಥವಾ ಒಂದು ಟೈಟಲ್ ನ ಅಥವಾ ಒಂದು ಪಟ್ಟವನ್ನ ಅವರು ಪಡ್ಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಈಗ ಪಂಚಮಸಾಲಿ ಶ್ರೀಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ, ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಅದಕ್ಕೆ ಅವರು ಕೇವಲ ಪಂಚಮಸಾಲಿ ಸಮುದಾಯಕ್ಕೆ ಮಾತ್ರ ನೀವು ಮೀಸಲಾತಿ ಕೊಡೋದು ಬೇಡ, ಪ್ರತ್ಯೇಕ ಧರ್ಮವನ್ನು ಮಾಡಿದ್ರೆ ಇಡೀ ಎಲ್ಲ ಸಮಾಜದ ಎಲ್ಲ ವರ್ಗಗಳಿಗೂ ಸಹ ಮೀಸಲಾತಿ ಸಿಗುತ್ತೆ, ಹಾಗಾಗಿ ಪ್ರತ್ಯೇಕ ಧರ್ಮದ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಸಂದೇಶವನ್ನ ಕೊಡ್ತಿದ್ದಾರೆ. ಇದು ರಾಜಕೀಯ ಬಣ್ಣವನ್ನ, ಯಾಕಂದ್ರೆ ಇದು ಚುನಾವಣೆಗಳು ಬರ್ತಾರೋ ಕಾಣಿಸ್ತಾ, ಮುಂದಿನ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅಥವಾ ಬೈ ಎಲೆಕ್ಷನ್ ಇರ್ಬೋದು, ಅಥವಾ ವಿಧಾನ ಪರಿಷತ್ ಚುನಾವಣೆ ಮುಂದಿನ ವರ್ಷ ಬರ್ತಾ ಇದೆ. ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಅದು ರಾಜಕೀಯ ಬಣ್ಣವನ್ನು ಪಡ್ಕೊಂಡು ಎಂ ಬಿ ಪಾಟೀಲ್ ಅವರು ಮತ್ತೊಮ್ಮೆ ಸಾರ್ವಜನಿಕ ವಲಯದಲ್ಲಿ ವಿಲನ್ ಆಗುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹೀಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ, ಅವರ ಹೋರಾಟ ಧಾರ್ಮಿಕ ಹೋರಾಟ, ರಾಜಕೀಯ ಹೋರಾಟಕ್ಕೆ ಸಂಬಂಧವಿಲ್ಲ. ರಾಜಕೀಯ ಅದಕ್ಕೆ ಅವರು ಸಪೋರ್ಟ್ ಅನ್ನ ಕೊಡ್ತಾ ಇರೋ ಕಾರಣಕ್ಕೆ ರಾಜಕೀಯ ಬಣ್ಣ ಬಂದಿದೆ, ತಪ್ಪಾಗೋದಿಲ್ಲ. ಧನ್ಯವಾದ ರಾಜಪ್ಪ.